ಕೋವಿಡ್ನಂತಹ ವಿಷಮ ಸ್ಥಿತಿಯಲ್ಲೂ ವೈದ್ಯರು ತಮ್ಮ ಪ್ರಾಣದ ಹಂಗು ತೊರೆದು ಕೆಲಸ ಮಾಡುತ್ತಾರೆ. ಅದೆಷ್ಟೋ ಜೀವಗಳನ್ನು ಉಳಿಸುವ ಅವರ ಕಾರ್ಯ ಅನನ್ಯವಾದುದು ಎಂದು ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಭಿಪ್ರಾಯಿಸಿದರು. ತಮ್ಮನ್ನ ತಾವು ಇಡೀ ಈ ದೇಶಕ್ಕೆ ಮತ್ತು ಸಮಸ್ತ ಜನರಿಗೆ ಸಮಾಜಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು ಅದೇ ರೀತಿ ಯಾಕೆಲ್ಲವರು ಇವತ್ತಿಗೂ ನಮ್ಮ ವೈದ್ಯ ನಾರಾಯಣ ಆಗಲಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಜನರಲ್ಲಿ ಭಾವನೆ ಬಂದಿದೆ, ವೈದ್ಯರು ಅಂದರೆ ದೇವರು ಸಮಾನ, ಅವರು ನಮ್ಮ ಜೀವವನ್ನು ಕಾಪಾಡ್ತಾರೆ, ನಮ್ಮ ಆರೋಗ್ಯವನ್ನು ಕಾಪಾಡ್ತಾರೆ, ನಮ್ಮ ಬದುಕನ್ನು ಕಾಪಾಡ್ತಾರೆ. ಅಷ್ಟೊಂದು ಗೌರವನ ಈ ಸಮಾಜದಲ್ಲಿ ಈ ಸಾಮಾಜಿಕ ವ್ಯವಸ್ಥೆಗೆ ಅತ್ಯಂತ ಬಂದರು. ಗುರುವಿಗೆ ಮೊದಲನೇ ದೇವರು ಕರೀತಾರೆ, ಅದನ್ನು ಮೀರಿ ಗುರುವನ್ನು ಮೀರಿ ಇವತ್ತು ವೈದ್ಯಕ್ಕೆ ಅಪಾರವಾದ ಗೌರವವನ್ನು ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ, ನಮ್ಮ ದೇಶ ಜಗತ್ತು ನೀಡ್ತಾರೆ. ಅಂತ ಗೌರವಕ್ಕೆ ಪಾತ್ರ ಆಗಿದ್ದೀವಿ. ಆ ಬಿ ಸಿ ರಾಯವರ ನೆನಪಿನಲ್ಲಿ ಈ ದಿನ ನಿಮ್ಮೆಲ್ಲರೂ ಗೌರವಿಸತಕ್ಕಂಥ ಕೆಲಸವನ್ನು ಎರಡೂ ಸಂಘಟನೆಗಳು ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಅರ್ಥಪೂರ್ಣ ಆಗ್ತದೆ. ಅದರ ಒಂದು ನೀವು ಡಾಕ್ಟರ್ ಬಿ ಸಿ ರಾಯ್ ಹೇಗೆ ಬದುಕುದು, ಹೇಗೆ ತಮ್ಮನ್ನು ಇಡೀ ಕ್ಷೇತ್ರಕ್ಕೆ ತೋರಿಸಿಕೊಂಡು ಹಾಗೇ ತಾವು ತಮ್ಮನ್ನು ತೋರಿಸಿಕೊಂಡು ಅವರೆಲ್ಲ ವಿಚಾರಗಳು ಅವರೆಲ್ಲ ವ್ಯಕ್ತಿತ್ವದ ಆದಿಯನ್ನು ತಮ್ಮ ಆದರ್ಶವನ್ನಾಗಿ ಮಾಡಿಕೊಳ್ಳೋದಾದರೆ ಈ ದಿನವನ್ನು ನಾವಿಲ್ಲಿ ಆಚರಣೆ ಮಾಡಬೇಕು. ಅದು ಅರ್ಥಪೂರ್ಣ ಆದಿತ್ಯ ಅಂತ ಅನ್ಕೊಂಡು ನೀವೆಲ್ಲ ಮುಂದೆ ಒಬ್ಬ ಪ್ರತಿಯೊಬ್ಬರು ಡಾಕ್ಟರ್ ಬಿ ಸಿ ರಾಯಲ್ಲಿ ಬೆಳೀಬೇಕು ಅಂತ ಎತ್ತಿಟ್ಟು ಹೋಗಬೇಕು ಅಂತ ಹೇಳಿ ಆರೈಸ್ತಾರೆ. ನಾವು ಸಿಲಿಂಡ ಒಂದು ದೊಡ್ಡ ಹೋರಾಟದ ಸಭೆಗೆ ಸೇರಿದ್ವಿ. ಅದು ಮೈಸೂರನ್ನು ಸರ್ಕಾರದ ವ್ಯಾಪ್ತಿಯಲ್ಲಿ ಉಳಿಸ್ಕೊಂಡಿದ್ವಿ. ನಾವು ಹೋಗ್ತೇವೆ ಇದರಲ್ಲಿ ದೊಡ್ಡ ಲೋಪ ಆಗ್ತದೆ, ಹಾಗಾಗಿ ಎಲ್ಲ ಇಡೀ ನಮ್ಮನ್ನು ದೂರ್ತಿದ್ರು. ಹಾಗಾಗಿ ಒಂದೆರಡು ತಾಸು ನಾವು ತಡವಾಗಿದ್ವಿ. ಚೆನ್ನಾಗಿ ಅದು ಜಿಲ್ಲೆಯ ಕೆಲಸ, ಸಾರ್ವಜನಿಕರ ಕೆಲಸ, ವಿಶೇಷವಾಗಿ ರೈತರ ಕೆಲಸ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿಂದ ಓಡಿ ಬಂದಿದ್ವಿ. ಇನ್ನೂ ಆ ಕಾರ್ಯಕ್ರಮ ನಂಜಮ್ಮ ಮೋಟೆಗೌಡ ಚಾರಿಟಬಲ್ ಟ್ರಸ್ಟ್ ಕೃಷಿಕಾ ಲಯನ್ಸ್ ಸಂಸ್ಥೆ ವತಿಯಿಂದ ಮಿಮ್ಸಾ ಸಭಾಂಗಣದಲ್ಲಿ ನಡೆದ ವೈದ್ಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳನ್ನು ಸನ್ಮಾನಿಸಿ ಮಾತನಾಡಿದರು. ಒಂದು ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ತಪ್ಪಾಗಬಾರ್ದು ವೈದ್ಯರು ಅಲ್ವಾ? ಯಾಕೆಂತಂದ್ರೆ ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಪ್ರತಿಯೊಬ್ಬ ವೈದ್ಯರು ಕೂಡ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನಿರಂತರವಾಗಿ ಕೊರೋನಾ ಪೇಷಂಟ್ಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಮತ್ತು ಅವರಿಗೆ ಬಹಳ ಮುಖ್ಯವಾಗಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಅವೆಲ್ಲರೂ ಕೂಡ ಮಾಡಿದ್ದೀವಿ. ಈಗ ಅದೊಂದು ಪಿ ಜಿ ನಮ್ಮ ಆಂಧ್ರ ಇವಾಗ ರಿಜಿಸ್ಟರ್ ಹೇಳಿಗೆ 142 ಜನ ಈ ಏಮ್ಸ್ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಏನು ಪಿ ಜಿ ವಿದ್ಯಾರ್ಥಿ ಇದ್ದೀರಿ, ನಿಮ್ಮ ಸೇವೆ ಮಾತ್ರ ಅನನ್ಯ ಬಂದಿದೆ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಪ್ರತಿಯೊಬ್ಬರು ನಮ್ಮ ಚೇತನ್ ಸರ್ ಇರ್ಬೋದು, ಸುರೇಶ್ ಸರ್ ಇರ್ಬೋದು, ಮತ್ತು ನಮ್ಮ ಡೈರೆಕ್ಟ್ರು ನಮ್ಮ ರವೀಂದ್ರ ಸರ್ ಇವರೆಲ್ಲರ ನೇತೃತ್ವದಲ್ಲಿ ನಿಮ್ಮ ಕೆಲಸ ಅತಿ ಅಮೂಲ್ಯ ಅಂತೇಳಿ ಪ್ರತಿ ಸಮಯದಲ್ಲೂ ಕೂಡ ನೀವು ಈಗಾಗಲೇ ಸರ್ ಹೇಳಿದಂಗೆ ನಾವು ಒಂದು ಅರ್ಧ ಗಂಟೆ ಟಿ ಟಿ ಕಿಟ್ ಹಾಕಿದ್ರೆ ಬಂದ್ಗಳೇ ನಮ್ಮ ಕೇಳಿ ಕೇಳೋಕ್ಕಾಗಲ್ಲ. ಆದರೆ ಇಡೀ ದಿವಸ ತಾವು ಟಿ ಟಿ ಕಿಟ್ ಹಾಕ್ಕೊಂಡು ಆ ಕೊರೋನಾ ಪೇಷಂಟ್ಗಳಿಗೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ಒಂದು ಅಮೂಲ್ಯವಾದ ಕೆಲಸ. ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಈಗ ಕೊರೋನಾ ಸಮಯದಲ್ಲಿ ಏನಾದರೂ ಕೂಡ ವೈದ್ಯ ಲೋಕದ ವೈದ್ಯರುಗಳು ಮತ್ತು ಸಿಬ್ಬಂದಿಗಳು, ನರ್ಸ್ಗಳು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳು ಈ ಒಂದು ರೀತಿಯ ಚಿಕಿತ್ಸೆನೇ ಕೊಡಬೇಕಂತ ಹೇಳಿ ಇಂಜರಿಕೆ ಮಾಡಿದರೆ ನಿಜವಾಗ ಕೂಡ ನಮ್ಮ ಕೊರೋನಾ ಪೇಷಂಟ್ಗಳ ಗತಿ ಏನಾಗ್ತದೆ ಅಂತೇಳಿ ನಾವೆಲ್ಲ ಉಳಿಸ್ಕೊಂಡಿದ್ದೀವಿ. ನಿಮ್ಮ ಶ್ರಮ ನಿಜವಾಗ ಕೂಡ ಅಮೂಲ್ಯನೇ, ಹೆಸರು ಹೇಳಿದ್ರು ಕೂಡ ಅದು ಕಡಿಮೆನೆ. ಹಾಗಾಗಿ ನಿಮ್ಮಂಥವ್ರನ್ನ ನಾವು ಗುರುತಿಸ್ತಕ್ಕಂಥದ್ದು ಇವತ್ತು ವೈದ್ಯರ ದಿನ ಅಂತೇಳಿ ನಮಗೆಲ್ಲ ಗೊತ್ತೇ ಇದೆ. ಇವತ್ತು ವೈದ್ಯರ ದಿನ ಅಂತಂದರೆ ನಮ್ಮ ಈಗಾಗಲೇ ಸರ್ ಹೇಳಿದಂಗೆ ಬಿ ಸಿ ರಾಯವರು ಈ ದೇಶದ ಅತ್ಯಂತ ಪ್ರಮುಖವಾದಂಥ ಒಂದು ವೈದ್ಯರು. ಅವರು ಸತ್ತದ್ದು ಮತ್ತು ಹುಟ್ಟಿದ್ದು ಎರಡೂ ಕೂಡ ಜೊತೆ ಒಂದೇದಾಗ್ತದೆ. ಅವರ ಜ್ಞಾಪಕಾರ್ಥವಾಗಿ ರಾಷ್ಟ್ರೀಯ ವೈದ್ಯ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ಕಡೆ ಭಾಳ ಮುಖ್ಯ ಅಂತಂದರೆ ಏನು ನಮ್ಮ ಬಿ ಸಿ ರಾಯವರು ವೈದ್ಯರ ದಿನದಲ್ಲಿ ಒಂದು ಹೆಸರನ್ನು ಮಾಡಿದರು, ಅವ್ರು ಏನು ಸೇವೆಯನ್ನು ಕೊಟ್ಟರು, ಆ ಒಂದು ಸೇವೆ ಅವನ್ನೆಲ್ಲ ಕೂಡ ಬಾರಿ ಹಾಕಬೇಕು. ಪ್ರತಿಯೊಬ್ಬ ವೈದ್ಯರು ಕೂಡ ಅವರಿಗೆ ಭಾರತರತ್ನ ಪ್ರಶಸ್ತಿ ಕೂಡ ಬಂದಿತ್ತು. 14 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು ಬಿ ಸಿ ರಾಯವರು. ಹಾಗಾಗಿ ಬಹಳ ಮುಖ್ಯ ಏನಪ್ಪ ಅಂತಂದರೆ ಅವರ ಹುಟ್ಟು ದಿವಸ ನಾವು ಮಾಡ್ತಾ ಇರೋದು ಅವರ ತತ್ವ ಆಕರ್ಷಣೆಗಳನ್ನು ಅವರ ಜೀವನ ಕ್ರಮಗಳನ್ನು ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವೈದ್ಯರು ಕೂಡ ಅರ್ಕೊಳ್ಳಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದಷ್ಟೇ. ಆಮೇಲೆ ಈ ಕೊರೋನಾ
ಒಂದನೇ ಆಗಿರ್ಬೋದು, ಎರಡನೇ ಆಗಿರ್ಬೋದು, ಇದರಲ್ಲಿ ಸುಮಾರು 1400 ಹೆಚ್ಚು ವೈದ್ಯರು ಕೊರೋನಾ ಪೇಷಂಟ್ ಚಿಕಿತ್ಸೆ ನೀಡುವಾಗ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿರ್ಬೋದು. ಅವರೆಲ್ಲರಿಗೂ ಕೂಡ ನಾವು ಈ ಸಮಯದಲ್ಲಿ ಅವರ ಸಂಸಾರಕ್ಕೆ ಒಂದು ದುಃಖವನ್ನು, ಅವರ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ದೇವರು ಕೊಡ್ಲಿಕ್ಕೆ ನಮಗಿಂತ ಅವರಿಗೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾಕೆಂತಂದರೆ ಪ್ಯಾಂಡಮಿಕ್ ಡಿಸೀಸ್ನಲ್ಲಿ ಎಂತೆಂಥ ವೈದ್ಯರು ಕಳ್ಕೊಂಡಿದ್ದಂದರೆ ನಿಜವಾಗ್ಲೂ ಕೂಡ ಅವ್ರು ಹೇಳೋಕ್ಕೆ ಉಳಿಸಲಿಕ್ಕೆ ಅಸಾಧ್ಯವಾದಂಥ ಘಟನೆ ತಂದಿರೋದು. ಹಾಗಾಗಿ ಏನು ನಾವು ಕಣ್ಣಿಗೆ ಕಾಣದೇ ಇರೋ ದೇವರು ಬೇರೆ, ಕಣ್ಣಿಗೆ ಕಾಣದೇ ಇರೋ ದೇವರು ಬೇರೆ. ಈಗ ಇವತ್ತು ನಮ್ಮ ಇವರು ಹೇಳ್ತಾ ಇದ್ದಾರೆ, ರಕ್ಷಿಸ್ತಾರೆ ನಾವು ಏನು ರೈತ ಮತ್ತು ಯೋಧ ಈ ದೇಶದ ಎರಡು ಕಣ್ಣು ಅಂತ ಹೇಳ್ತಾರೆ, ವೈದ್ಯರು ದೇಶದ ಮೂರನೇ ಕಣ್ಣು ಅಂತ ಹೇಳಿದ್ದಾರೆ ಡಾಕ್ಟರ್ ಅಶೋಕ್ ನಾರಾಯಣ ಒಬ್ಬ ಮುಖ್ಯಮಂತ್ರಿ. ಅದು ನಿಜಕ್ಕೆ ರೂಲ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಅಮೂಲ್ಯವಾದ ಸೇವೆ ಇದೇ ರೀತಿ ಮುಂದುವರಿಗೆ ವೈದ್ಯರು ಇನ್ನೂ, ಯಾಕೆಂದ್ರೆ ಎಲ್ಲರೂ ಕೂಡ ಈಗ ತಾನೇ ಟಿ ಶಿ ಮುಗಿಸ್ಕೊಂಡು ಹೋಗ್ತಾ ಇದ್ರಿ, ನೀವು ಏನಾದರೂ ಒಂದು ಸೇವಾ ಮನೋಭಾವನೆ ನಿಮ್ಗೆ ಇಲ್ಲಿಂದೇ ಬೆಳೆದಿದೆ. ಯಾಕೆಂದ್ರೆ ಕೊರೋನಾ ಮೊದಲೆಲ್ಲ ಪಿ ಜಿ ಮಾಡ್ತಿದ್ರಿ, ಕೊರೋನಾ ಅಂತ ಕಾಯಿಲೆ ಇರಲಿಲ್ಲ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಈ ಜಿಲ್ಲಾದಲ್ಲೇ ಇಲ್ಲ ಇಲ್ಲ ಮಶಣ ಕುಮಾರ್ ಸರ್ ಮೇಲ್ ಬರ್ಬೇಕು. ಅಣ್ಣ ಇಲ್ಲಿ ಅಣ್ಣ ಇದೇ ವೇಳೆ ವೈದ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಂ ಶ್ರೀನಿವಾಸ್, ಅಪ್ಪಾಜಿಗೌಡ, ರೆಡ್ ಕ್ರಾಸ್ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ, ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಎಂಆರ್ ಹರೀಶ್, ಕೃಷಿ ಕ್ಲೈನ್ಸ್ನ ಆಡಳಿತಾಧಿಕಾರಿ ಕೆಟಿ ಹನುಮಂತು, ಮಂಗಳಯೋಗಿ ಶ್ರೀತರರು ಭಾಗವಹಿಸಿದ್ದರು.